ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಪಾತಾಳಕ್ಕೆ ಕುಸಿದ್ರು ಕೇಂದ್ರ ಸರ್ಕಾರ ಜನರನ್ನ ಮರುಳು ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡುತ್ತಾ ಇದೆ ಅಂತ ಮಾಜಿ ಸಚಿವ ಬಿ ರಮಣತ್ರಯ್ಯ ಆರೋಪಿಸಿದ್ದಾರೆ ಸೋಮವಾರ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಸಿ ರೋಡ್ ಕೈಕಂಬದಿಂದ ಬಿಸಿ ರೋಡ್ ಜಂಕ್ಷನ್ ವರೆಗೆ ನಡೆದಂತ ಪ್ರತಿಭಟನಾ ಪಾದಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದರು ಪಾದಯಾತ್ರೆ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನ ಖಂಡಿಸಿ ಜಿಪಿಗೆ ಹಗ್ಗ ಕಟ್ಟಿ ಎಳೆಯಲಾಯಿತು ಬಳಿಕ ತಹಶೀಲ್ದಾರ್ ಮೂಲಕ ಬೆಲೆ ಇಳಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಯಿತು ಈ ಸಂದರ್ಭ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್ ಪಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಮಾಣಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಬಿ ಪದ್ಮಶೇಖರ್ ಜೈನ್ ಎಂಎಸ್ ಮೊಹಮ್ಮದ್ ಮೊದಲಾದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಒಂದು ಬಿಜೆಪಿದ ಆಡಳಿತ ಕಾರ್ಡ್ ಬಯಸಿದ ಮಟ್ಟ ನಿಕ್ಲಿ ಆಶ್ಚರ್ಯ ಪಡೋದಾಗಿ ಇಚ್ಛೆ ಎಂಕಿಲ್ಲ ಪಕ್ಷ इतर पक्ष भिन्नवाइल पक्ष प्रजाप्रभुत् बेले पक्ष बड़े अधिकार भत्चित पक्ष इले देश जनकल हकन मुटक प्रयत्न।